నమామి శంకర్ సదాశివసమారంభం శంకరాచార్య మధ్యమాం అస్మదాచార్య పర్యంతం వందే గురు పరంపరాం శృతిస్మృతి పురాణానాం ఆలయం కరుణాలయం నమామి భగవత్పాదం శంకరం లోకశంకరం. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಏಪ್ರಿಲ್ 2022 ಬುಧವಾರ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಜ್ಯೇಷ್ಠಾ ನಕ್ಷತ್ರ, ವಾರಿಯಾನ್ ಯೋಗ, ಬಾಲವಕರ್ಣ. ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ನಾವು ಪ್ರತಿ ಶನಿವಾರ ಸಂಜೆ 5 ಗಂಟೆಗೆ ನನ್ನ ಕಾರ್ಯಕ್ರಮಗಳ ಒತ್ತಡದಲ್ಲಿ ನಿಮ್ಮ ಜೊತೆ ಬಂದು ಒಂದು ಪುಟ್ಟ ಮಾತುಕತೆ, ನಿಮ್ಮ ಪ್ರಶ್ನೆಗಳಿಗೊಂದು ಉತ್ತರ, ಅಲ್ಲೊಂದು ಧರ್ಮ ಸಂದೇಹದ ಸಮಾಧಾನ, ಇವುಗಳೆಲ್ಲವನ್ನ ಹುಡುಕಿಕೊಡ್ಲಿಕ್ಕೆ ನೇರ ಪ್ರಸಾರದಲ್ಲಿ ನಿಮ್ಮ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮುಖಾಂತರ ಬರ್ತಿದ್ದೇವೆ. ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ತುಂಬ ಶೇರ್ ಮಾಡಿದವರಿಗೆ ಒಂದಿಬ್ಬರಿಗೆ ಕರೆ ನಾವೇ ಮಾಡ್ತೇವೆ, ಮಾತನಾಡುತ್ತೇವೆ ಕೂಡ ಅನ್ನತಕ್ಕಂಥದ್ದು. ಸೊ ಹೆಚ್ಚೆಚ್ಚು ನಮ್ಮ ಕಾರ್ಯಕ್ರಮವನ್ನು, ನಮ್ಮ ಈ ಕಾರ್ಯಕ್ರಮಗಳನ್ನೆಲ್ಲವನ್ನ ನಿಮ್ಮ ನಿಮ್ಮ ಸ್ನೇಹಿತರು, ಆತ್ಮೀಯರು, ವಾಟ್ಸಪ್ ಗ್ರೂಪ್ ಎಲ್ಲ ಇರುತ್ತೆ, ಶೇರ್ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡಿ. ಖಂಡಿತ ಅಲ್ಲಿ ಎಲ್ರಿಗೂ ಒಂದು ಉತ್ತರ ಸಮಾಧಾನ ಬೇಕು ಅನ್ನೋ ಒಂದು ಹುಡುಕಾಟ ಇದೆ. ಪ್ರಯತ್ನ ಮಾಡಿಕೊಡ್ತೇನೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ. ಶಾಸ್ತ್ರದಲ್ಲಿ ತುಂಬಾ ಶಾಸ್ತ್ರಕ್ಕಿಂತಲೂ ಒಂದು ಮಾತಿದೆ, ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗಬಹುದು ಬಾರದು, ಗಾದೆ ಸುಳ್ಳಾಗಲ್ಲ ಅನ್ನತಕ್ಕಂಥ ಮಾತಿದೆ. ಒಂದೇ ಒಂದು ತಪ್ಪಿಂದ ಇಡೀ ಒಂದು ವಂಶವೇ, ಸಾಮ್ರಾಜ್ಯವೇ ಸರ್ವನಾಶ ಆಗಿ ಹೋಯಿತು. ಅದನ್ನು ನೋಡಿ ದೊಡ್ಡವರು ತುಂಬಾ ಅದ್ಭುತವಾದಂಥ ಒಂದು ಗಾದೆ ಮಾತು ಹಾಗೂ ನೈಜವಾದ ಮಾತನ್ನ ಹೇಳಿದ್ರು. ಹೆಂಡತಿ ಎಷ್ಟೇ ಒಳ್ಳೆಯವಳಿರಬಹುದು, ಹೆಂಡತಿ ಧರ್ಮಪತ್ನಿ ಎಷ್ಟೇ ಒಂದು ಧರ್ಮಬದ್ಧವಾಗಿರಬಹುದು, ಆದರೆ ಅಪ್ಪಿ ತಪ್ಪಿ ಕೂಡ ಬಾಮೈದನನ್ನ ಕರೆದುಕೊಂಡು ಬಂದು ನಡುಮನೆಯಲ್ಲಿ ಇಟ್ಟುಕೊಳ್ಳಬಾರದು, ಒಂದು ನಾಯಿನ ತಗೋಬಂದು ದೇವ್ರ ಮನೇಲಿ ಬಿಟ್ಟ ಹಾಗೆ ಅಂತ ಮಾತಿದೆ. ನಾಯಿನ ತಗೋಬಂದು ದೇವ್ರ ಮನೇಲಿ ಬಿಡೋದು ಒಂದೇ, ಬಾಮೈದನನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಳ್ಳೋದು ಒಂದೇ ಅನ್ನತಕ್ಕಂತ ಮಾತು ಹೇಳಿದೆ. ಹೌದು, ಇದು ನಾನು ನೀವು ಹೇಳಿರ್ತಕ್ಕಂಥದ್ದಲ್ಲ, ಆ ಕಾಲದಲ್ಲಿ ವ್ಯಾಸರೇ ಹೇಳಿರ್ತಕ್ಕಂತ ಮಾತು. ಒಂದು ತಪ್ಪು, ಒಂದೇ ಒಂದು ತಪ್ಪು. ತುಂಬಾ ಜನ ತುಂಬಾ ಪ್ರೀತಿ ವಿಶ್ವಾಸ, ಹೌದು ಕುಟುಂಬ ದೊಡ್ಡದು ನಿಜವೇ, ಎಸ್. ಆದರೆ ಅಲ್ಲೊಂದು ಬಿರುಗಾಳಿ ಕೂಡ ಬೀಸ್ತಕ್ಕಂಥದ್ದುಂಟು, ಅದನ್ನ ಹೇಳ್ತಾರೆ ವ್ಯಾಸರು. ಅಂತ ಒಂದು ಗಾಂಧಾರಿ ದೇವಿಗೆ ಕಣ್ಣು ಕಾಣಿಸ್ತಿಲ್ಲ ಅನ್ನತಕ್ಕಂಥ ಭಾವಾರ್ಥದಿಂದ ಅಲ್ಲೊಂದು ಮದುವೆ ನಡೆಯುತ್ತೆ. ಅವರ ತಂದೆ ಅವಳ ಜೊತೆಯಲ್ಲಿ ಇರ್ಲಿ ಹೋಗಪ್ಪ ಅಂತ ತಮ್ಮ ಮಗನಾದ ಶಕುನಿಯನ್ನ ಕಳಿಸ್ತಾರೆ. ಬರೋದು ಬರ್ತಾನೆ, ಇಡೀ ಸಾಮ್ರಾಜ್ಯವನ್ನ ಸರ್ವನಾಶ ಮಾಡಿರ್ತಾನೆ ಬಾಮೈದ, ಹೆಂಡತಿಯ ತಮ್ಮ. ನೋಡಿ ಎಂತ ಎಡವಟ್ಟು ನಡೀತು. ಅದನ್ನು ತಗೊಬಂದು ಒಂದು ನಾಯಿನ ತಗೊಬಂದು ದೇವ್ರ ಮನೇಲಿ ಬಿಟ್ಟು ಅದೇನ್ ಮಾಡುತ್ತೇಳಿ, ಕಸ ತಿನ್ನೋ ನಾಯಿ ಎಲ್ಲವನ್ನ ಮಲಿನ ಮಾಡ್ತು, ಎಲ್ಲವನ್ನ ಮಲಿನ ಮಾಡ್ತು. ಆ ಶಕುನಿ ಹಾಗೆಯೇ, ಆ ತಾಯಿ ಜೀವಕ್ಕೇನೂ ಕಣ್ ಕಾಣಿಸಿಲ್ಲ ನಿಜವೇ, ಹೌದು. ಹಾಗಂತ ತಂದೆ ನೋಡಿ ತುಂಬಾ ಮಮಕಾರದಿಂದ ನನ್ನ ಮಗಳಿಗೆ ಎಂದು ಮುಂದೆ ಇರಲ್ಲ, ಇನ್ಯಾರು ನೋಡೋರಿಲ್ಲ ಅನ್ನತಕ್ಕಂಥ ಭಾವಾರ್ಥದಿಂದ ಹೋಗಪ್ಪ ಸಹಾಯವಾಗಿರ್ಲಿ ಅಂತ ಕಳಿಸಿದ್ರೆ ಅಲ್ಲೇ ಜಾಂಡ ಊರ್ಕೊಂಡ. ನೀವು ನಂಬೋಲ್ಲ, ನಮ್ಮ ಭರತ ಕಂಡ ಅವತ್ತು ಚೈನಾದವರೆಲ್ಲ ರಾಜಸ್ವಿಯಾಗ ಮಾಡಿದಾಗ ನಮಗ್ ಕಪ್ಪ ಕಟ್ಟದವರು ಅವರು. ಅಫ್ಘಾನಿಸ್ತಾನ ಅಲ್ಲ, ಇರಾನ್, ಇರಾಕ್, ಪರ್ಷಿಯಾ ಎಲ್ಲ ದಾಟಿ ಬಿಟ್ಟಿದ್ವಿ ನಾವು, ಅದು ನಮ್ಮ ಚಕ್ರವರ್ತಿ ತನ. ಆದ್ರೆ ನಾವು ಯಾವತ್ತೂ ಇನ್ನೊಬ್ಬರ ಮೇಲೆ ಬಲವಂತದ ಹೇರುವಿಕೆ ನಾವು ಏನನ್ನೂ ಮಾಡಲಿಲ್ಲ, ಅವ್ರವ್ರ ಬದುಕನ್ನು ಅವ್ರವ್ರ ಬದುಕಲಿಕ್ಕೆ ಬಿಟ್ಕೊಟ್ವಿ. ತುಂಬ ಜನ ಗಮನಿಸ್ ನೋಡಿ, ಇವತ್ತು ಗಮನಿಸ್ ನೋಡಿ,
ಎಂಥ ಒಂದು ಎಡವಟ್ಟು ಎಳೆದಾಟ ಒದ್ದಾಟ ಆಗ್ತಕ್ಕ ಬರ್ತಾರೆ. ಅವ್ರದ್ದೇ ಆದಂಥ ಒಂದು ಸಿದ್ಧಾಂತಗಳು ತಗೋಬಂದು ನಮ್ಮ ಮೇಲೆ ಹೇರ್ತಕ್ಕಂಥದ್ದು ಪರಿವರ್ತನೆ ಇದೆಲ್ಲ ಆಗ್ತಿದೆ. ಇರಲಿ ಬಿಡಿ, ಈ ಗಾದೆಯನ್ನು ನೆನಪಿಟ್ಟುಕೊಂಡು ಕುಟುಂಬದಲ್ಲಿ ಪೋಷಣೆ ತುಂಬ ಜನ ಸ್ತ್ರೀಯರು ಮಾಡ್ತಿರ್ತಕ್ಕಂಥದ್ದು. ಇವತ್ತು ಡೈವೋರ್ಸ್ ಆಗಲಿಕ್ಕೆ ಕಾರಣ ತನ್ನ ತಾಯಿ ಮನೆ, ತಮ್ಮ ತಮ್ಮ, ತಮ್ಮಣ್ಣ ಅಲ್ಲೇ ನಿಂತ್ಕೊಳ್ಳೋದು, ಕರ್ಕೊಂಡು ಬಂದು ಏನೂ ಮಾಡ್ತಿಲ್ಲ ನನ್ನ ತಮ್ಮನಿಗೆ ಏನೋ ಒಂದು ಮಾಡಬೇಕೋ ಒಂದಷ್ಟು ಕೊಟ್ಬಿಟ್ಟು ದೂರ ಇಟ್ಟುಬಿಡಿ. ಬಾಮ ಇದು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಪಕ್ಕದಲ್ಲಿ ತಂದಿಟ್ಟುಕೊಳ್ಳಬೇಡಿ ಅನ್ನತಕ್ಕಂಥದ್ದನ್ನು ಹೇಳುತ್ತೆ ಧರ್ಮಶಾಸ್ತ್ರವೇ ಹೇಳುತ್ತೆ. ಯಾವ ಸ್ತ್ರೀಯರಾದರೂ ಅಷ್ಟೇ, ಹೆತ್ತ ಮನೆಗೆ ಸಹಾಯ ಮಾಡಿ ಇಲ್ಲ ಅಂತೇನಲ್ಲ, ಇಲ್ಲ ಅಂತೇನಲ್ಲ, ಆದರೆ ಪರಿಪೂರ್ಣವಾಗಿ ನಿಮ್ಮ ನೀವು ಈ ಮನೆಯ ಬೆಳಕು ನೆನಪಲ್ಲಿಟ್ಕೊಳ್ಳಿ, ಈ ಮನೆಯ ಬದುಕು ನೀವು, ಈ ಮನೆಯ ಬಂಗಾರ ನೀವು. ತೀರಾ ಅಲ್ಲಿಗೆ ಹತ್ತಿರಕ್ಕೆ ಇಟ್ಕೊಂಡಂದ್ರೆ ಈ ಮನೆ ಸುಟ್ಟೋಗುತ್ತೆ, ಹಾಗಾದ್ರೆ ನೀವು ಮದುವೆನೇ ಆಗ್ಬಾರ್ದಿತ್ತು. ಹಾಗಾದ್ರೆ ಈ ವಾಸ್ ಎ ಮನಿ ಮ್ಯಾನ್ ಅಷ್ಟೇ, ನೀವು ಇವನನ್ನು ಮದುವೆ ಆಗಿರೋದು ದುಡ್ಡುಗೋಸ್ಕರ ಇಲ್ಲ ಇನ್ನೊಂದು ಅಷ್ಟೇ ಲೆಕ್ಕಾಚಾರಕ್ಕೋಸ್ಕರ, ಪ್ರೊಡಕ್ಷನ್ಗೋಸ್ಕರ, ಇನ್ನೊಂದ್ರ ಭಾವಕ್ಕೋಸ್ಕರ ಅನ್ನತಕ್ಕಂಥ ಮಾತಾಡ್ತೀವಿ. ಕೀಪ್ ಅವೆ, ಎಷ್ಟು ಮಾಡಬೇಕೋ ಅಷ್ಟು ಮಾಡಬೇಕು. ಕರ್ಕೊಂಡು ಬಂದು ನನ್ನ ತಮ್ಮ, ನನ್ನ ತಂಗಿ, ನನ್ನ ಅಕ್ಕ ತಗೋ ಬಂದು ಬಂದ್ಬಿಡಿ, ಗಂಡನ ಎಳ್ಕೊಂಡೋಗಿ ತನ್ನ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು, ಮನೆಯ ಅಳಿಯನನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲ ತನ್ನ ತಮ್ಮನ ತಗೋ ಬಂದು ಇಲ್ಲಿ ನಿಲ್ಲಿಸ್ತಕ್ಕಂಥದ್ದು ಮಾಡಬಾರ್ದು. ಮಕ್ಕಳ ನಾಯಿನ ತಗೋ ಬಂದು ದೇವ್ರ ಮನೇಲಿ ಕಟ್ಟದಾಗ ಇದು ನಾನು ಹೇಳಿದ್ದಲ್ಲ, ತಪ್ಪಿದ್ರೆ ಕ್ಷಮಿಸಿ, ಮಾಡಬಾರ್ದು ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾನು ನನ್ನ ಮೈದನಿಗೆ ಮಾಡ್ತಿದ್ದೇನೆ, ನನ್ನ ಬಾಮೈದನಿಗೆ ಮಾಡಿದ್ದೇನೆ, ಖಂಡಿತ ಮಾಡಿದೆ, ಖಂಡಿತ. ಆದರೆ ಅಲ್ಲಿ ಕೊಟ್ಟಿದ್ದು ಗೊತ್ತಿಲ್ಲ, ತಗೊಂಡಿದ್ದು ಗೊತ್ತಿಲ್ಲ. ಓಂ ನಮ ಶಿವಾಯ ಅಷ್ಟೇ, ಮಿಕ್ಕಿದ ಭಗವಂತನಿಗೆ ಗೊತ್ತಿದೆ ನಾನು ಮಾಡಿದ್ನಾ ಇಲ್ವಾ, ನನ್ನ ಧರ್ಮ ನಾನು ಪಾಲನೆ ಮಾಡಿದ್ನಾ ಇಲ್ವಾ, ಆ ಧರ್ಮದೇವತೆಗೆ ಗೊತ್ತಿದೆ ಅಷ್ಟೆ. ಆ ಧರ್ಮದೇವತೆ ಗೊತ್ತಿದೆ ಸತ್ಯ ಸತ್ಯವೇ. ನಾನು ಸುಳ್ಳಿರ್ಬೋದು, ನನ್ನ ಅಂತರ್ಸಾಕ್ಷಿಗೂ ನಾನು ಸುಳ್ಳು ಹೇಳಿ ಮುಚ್ಚಿಟ್ಟಿರ್ಬೋದು ಒಂದು ಕಪ್ಪು ಕವಚ, ಆದರೆ ಮಾಡಿರ್ತಕ್ಕಂಥದ್ದು ಆ ಭಗವಂತನಿಗೆ ಲೆಕ್ಕ ಇರುತ್ತೆ. ಅದು ಒಂದಲ್ಲ ಒಂದಿನ ವಾಪಸ್ ಕೊಡಿಸುತ್ತೆ, ತೋರಿಸುತ್ತೆ ಕೂಡ, ಅಷ್ಟೇ ಹೇಳಬಲ್ಲೆ. ಆದ್ದರಿಂದ ದಯಮಾಡಿ ನಿಮ್ಮ ಆ ಪ್ರೀತಿ ವಿಶ್ವಾಸದಿಂದ ಈ ಮನೆಗೆ ಬೆಂಕಿ ಹಚ್ಕೋಬೇಡಿ, ನಿಮ್ಮ ಕುಟುಂಬಕ್ಕೆ ಬೆಂಕಿ ಹಚ್ಕೋಬೇಡಿ. ನಿಮ್ಗೆ ಎಷ್ಟೇ ಪ್ರೀತಿ ವಿಶ್ವಾಸ ಇದ್ರೂ ಅವನಿಗೆ ದೂರದಲ್ಲಿಟ್ಟು ಅವನಿಗೊಂದು ವ್ಯವಸ್ಥೆ ಮಾಡಿ ಬಿಟ್ಬಿಡಿ, ಸಮಾಧಾನ, ಯಾರಿಗೂ ನೋವಿಲ್ಲ. ಇಲ್ಲ ನಾಯಿನ ತಗೋ ಬಂದು ದೇವ್ರ ಮನೇಲಿ ಕಟ್ಟಿದ್ರೆ ಏನಾಗುತ್ತೆ ಹೇಳಿ, ಚೆನ್ನಾಗೆಲ್ಲ ಬಾಯಿ ಹಾಕಿ ಅಲ್ಲೇ ಕಕ್ಕ ಮೂತ್ರ ಮಾಡುತ್ತೆ, ಎಡವಟ್ಟಾಗುತ್ತೆ, ಧ್ವಂಸವೇ ಕುಟುಂಬ. ಜಾಗ್ರತೆ ಅಂತ ಹೇಳ್ತಿದ್ದಾನೆ, ಒಳ್ಳೆದಾಗ್ಲಿ ಅಂತ ಹೇಳ್ತಾ ಜ್ಯೇಷ್ಠ ನಕ್ಷತ್ರ ಬುಧನ ನಕ್ಷತ್ರ, ಆ ಬುಧ ರಾಹುಗ್ರಸ್ತನಾಗಿದ್ದಾನೆ, ಬುದ್ಧಿ ಚಾಂಚಲ್ಯ. ಮೊದಲೇ ಬುಧ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರೋಲ್ಲ, ತುಂಬ ಕಷ್ಟ, ಯಾರ ಕೈಯಲ್ಲೂ ಬುದ್ಧಿ ಇರೋಲ್ಲ. ನಾವಂತೀವಿ ಊರಿಗೆಲ್ಲ ಬುದ್ಧಿ ಹೇಳ್ತೀವಿ, ನಮ್ಮ ಬುದ್ಧಿ ನಾವೇ ನಿಯಂತ್ರಣದಲ್ಲಿ ಇಟ್ಟಿರೋಲ್ಲ. ಇದು ಪರಮ ಸತ್ಯ, ಗುರುಗಳ ಬುದ್ಧಿ ಅಂತೂ ಇದ್ದಿದ್ದು ಇರೋಲ್ಲ. ಬಂದವರೆಲ್ಲ ತುತ್ತೂರಿ ಊದ್ತಲೇ ಇರ್ತಾರೆ, ಅವ್ರ ಕಷ್ಟ ಇವ್ರ ಕಷ್ಟ, ಅವ್ರ ನೋವು ಇವ್ರ ನೋವು, ಅವ್ರ ಬಾಧೆ ಇವ್ರ ಬಾಧೆ ಅಷ್ಟೇ ಕರಗ್ಬಿಟ್ಟಿರ್ತಾರೆ, ವಾಲ್ ಬಿಟ್ಟಿರ್ತಾರೆ, ಅಲ್ಲೊಂದು ಎಡವಟ್ಟು ಆಗ್ಬಿಟ್ಟಿರುತ್ತೆ. ಇವತ್ತಂತ ಒಂದು ದಿನ ಮೇಷರಾಶಿಗೆ ಜಾಗ್ರತೆ, ನಿಮಗೂ ಬುಧನಿಗೂ ಆಗೋಲ್ಲ, ನೀವು ಒಂಥರ ಬಲ ನಂಬಿರೋರು. ಬುಧ ಬಂದು ಬುದ್ಧಿ ನಂಬಿರೋರು, ಅವನ ಜೊತೆ ಬೇರೆ ರಾಹು ಸೇರಿದಾನ ಬುದ್ಧಿಯೇ ದೊಡ್ಡದು ಅಂತ ಹೇಳ್ತಾನೆ. ಅದನ್ನು ನಂಬ್ಕೊಂಡು ಹೋಗಿ ಎಡವಟ್ಟು ತಿಂದ್ಬಿಡ್ತೀರಿ, ಎಚ್ಚರಿಕೆ, ಸುಮ್ಮನೆ ಇದ್ಬಿಡ್ಬೇಕು. ಕೆಲವೊಂದು ಸಮಯ ಶಾಸ್ತ್ರ ಹೇಳುತ್ತೆ, ತುಂಬ ಗಲಿಬಿಲಿಗೆ ಒಳಗಾದಾಗ ಇದನ್ನ ಮಾಡೋದು ಅದನ್ನ ಮಾಡೋದು ಏನದನ್ನ ಮಾಡೋದು ಏನು ಗೊತ್ತಾಗ್ತದೆ ಅಂದ್ರೆ ಸುಮ್ಮನೆ ಇದ್ದುಬಿಡಿ, ಏನೂ ಮಾಡಿಬಿಡಿ, ಒಂದೆರಡು ದಿನ ಸುಮ್ಮನೆ ಇದ್ಬಿಡಿ, ಪರಿಷ್ಕಾರ ದೊರಕುತ್ತೆ ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ನಾಲ್ಕು ಸಂಬಂಧ ಬಂದ್ಬಿಟ್ಟಿದೆ, ಅವನ್ ಬಿಟ್ಟು ಇವನ್ ಬಿಟ್ಟು ಇವನ್ ಬಿಟ್ಟು ಅವ್ರು ಯಾರು, ನಾಲ್ಕು ವ್ಯವಹಾರ ಬಂದ್ಬಿಟ್ಟಿದೆ ಅವನ್ ಬಿಟ್ಟು ಇವನ್ ಬಿಟ್ಟು ಅವನ್ ಬಿಟ್ಟು ಇವ್ರು ಯಾರು, ನಾಲ್ಕು ದಾರಿ ಬಂದ್ಬಿಟ್ಟಿದೆ ಗೊತ್ತಾಗ್ತಿಲ್ಲ, ಅಲ್ಲೇ ನಿಂತ್ಕೊಂಬಿಡಿ, ಎಲ್ಲೋ ಹೋಗ್ತಿದ್ದೀರಿ, ನಾಲ್ಕು ದಾರಿ ಡಿವೈಡ್ ಆಗ್ಬಿಟ್ಟಿದೆ, ಎಲ್ಲಿ ಹೋಗೋದು ಗೊತ್ತಿಲ್ಲ, ಹೆಂಗ್ ಹೋಗೋದು ಗೊತ್ತಿಲ್ಲ, ಯಾವುದೋ ಒಂದು ಊರಿಗೆ ಹೋಗ್ತಿದ್ದೀರಿ, ಕನ್ಫ್ಯೂಷನ್, ಅಲ್ಲೇ ನಿಂತು ಬಿಡಿ, ಅಲ್ಲೇ ನಿಂತು ಬಿಡಿ, ಪರವಾಗಿಲ್ಲ, ಒಂದು ಅರ್ಧ ಗಂಟೆ, ಒನ್ ಆರ್ ಟೂ ಅವರ್ ಯಾರೋ ಬರ್ತಾನೆ, ಕೇಳೋವರೆಗೂ ನಾ ಕಾಯೋಣ, ಹೋಗ್ಬಿಟ್ಟು ಪೆಟ್ಟು ತಿನ್ನೋದು ಬೇಡ, ಹೆಂಡತಿ ಮಕ್ಕಳು ಕುಟುಂಬ ಅಂತ ಹಾಕೊಂಡು ಒಂದು ಡ್ರೈವ್ ಮಾಡ್ತಿರ್ತೀವಿ. ಪ್ರತಿ ಪ್ರಯಾಣದಲ್ಲೂ ಈ ಥರದೊಂದು ಕನ್ಫ್ಯೂಷನ್ ಬಂದಾಗ ಕೀಪ್ ಕ್ವಾಯಿಟ್ ಫಾರ್ ಸಮ್ ಟೈಮ್ ಅಂತ ಹೇಳುತ್ತೆ. ಗಲಿ ಬಿಲಿ ಒಬ್ಬನೇ ಹೇಳ್ತಾನೆ, ನಿನ್ನ ಮಗಳಿಗೆ ಡಾಕ್ಟರ್ ಆಗೋ ಯೋಗ ಇದೆ, ಇನ್ನೊಬ್ಬ ಬರ್ತಾನೆ, ಏಯ್ ಇಂಜಿನಿಯರ್ ಮಾಡಿಸ್ಬೋದು ಗೊತ್ತೇನೋ ಅಂತಕ್ಕಂಥದ್ದು, ಇನ್ನೊಬ್ಬ ಹೇಳ್ತಾನೆ ಇನ್ನೊಂದು ಇನ್ನೊಂದು ಇನ್ನೊಂದು, ಆ ಮಕ್ಕಳು ಗಾಬರಿ ನಾವು ಗಾಬರಿ, ಏನು ಮಾಡೋದು ಗೊತ್ತಿಲ್ಲ, ಸುಮ್ಮನಿದ್ಬಿಡಿ ನಾಲ್ಕು ದಿನ, ನಾಲ್ಕು ಗಳಿಗೆ, ನಾಲ್ಕು ದಿನ, ನಾಲ್ಕು ಗಂಟೆ, ನಾಲ್ಕು ವಾರ, ಸುಮ್ಮನಿದ್ ಬಿಡ್ಬೇಕು, ಏನಾಗುತ್ತಾಗ್ಲಿ, ಹೋಗ ಆಗಿದ್ದೇ ಆಗುತ್ತಂತೆ, ಸರಿ ಸುಮ್ಮನಿರೋಣ, ಇವತ್ತು ಆ ರೀತಿ ಮಾಡ್ಕೊಳ್ಳಿ, ಸಮಾಧಾನ. ವೃಷಭ ರಾಶಿ ಚೆನ್ನಾಗಿದೆ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಬುದ್ಧಿ ಉಪಯೋಗಿಸಿ ಮಾಡುವ, ಬುದ್ಧಿಗೆ ಏನು ಗೊತ್ತಿರ ನಿಯಂತ್ರಣ ಇಲ್ಲ,
ನಿಧಾನ ಮಾಡಬೇಕು ಅಷ್ಟೆ. ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳ್ತವೆ. ನಿಧಾನ ಇರಬೇಕು. ಇವತ್ತೆಷ್ಟು ನಿಧಾನವಾಗಿ ಹೋಗ್ತಿರೋ ಅಷ್ಟು ಗೆಲುವು ಕಟ್ಟಿಟ್ಟ ಬುತ್ತಿ. ಮಿಥುನ ರಾಶಿ, ನಿಮ್ಮ ಚತುರ್ಮುಖಗಳು ನೀವು, ನೀವು ನಾಲ್ಕು ದಿಕ್ಕನ್ನು ನೋಡತಕ್ಕಂಥ ಅತಿ ಬುದ್ಧಿವಂತರು. ನಾಲ್ಕು ದಿಕ್ಕು ನೋಡ್ತಾ ನೀವು ಬಿದ್ದ್ಬಿಟ್ಟಿರ್ತೀರಿ. ನಿಮ್ಮ ಸಾಮರ್ಥ್ಯ ಅದೇ. ಹಾ, ನೀವು ಇನ್ನೊಬ್ರು ದಾರಿ ತೋರಿಸ್ತಾ ನೀವು ಬಿದ್ದ್ಬಿಡ್ತೀರಿ. ನಿಮ್ಮ ಬದುಕೇ ಇನ್ನೊಬ್ರಿಗೆ ದಾರಿ ತೋರಿಸ್ಲಿಕ್ಕೆ. ಸೊ ಇವತ್ತು ಇನ್ನೊಬ್ಬರಿಗೆ ದಾರಿ ತೋರಿಸ್ತಕ್ಕಂಥ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಹೋಗ್ತಿದ್ದೀರಿ. ಅದ್ಭುತ ಪ್ರಗತಿ. ಕರ್ಕಾಟಕ ರಾಶಿ, ತುಂಬಾ ದಿನದ ನಂತರ ಲೆಕ್ಕಾಚಾರದ ಮಾತು ಎತ್ತಿಡೋಣ, ಮಾಡೋಣ, ಕೊಡೋಣ, ನೋಡೋಣ ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಲ್ತೀರಿ. ವೆರಿ ಗುಡ್. ಯಾಕೆಂದ್ರೆ ಮನಸ್ಸೇ ಬೇರೆ, ಬುದ್ಧಿನೇ ಬೇರೆ. ಮನಸ್ಸೊಂದು ಹೇಳುತ್ತೆ ಬೇಡ ಕಣ, ಬುದ್ಧಿ ಹೇಳುತ್ತೆ ಬರ್ಲಿ ಕಣ. ಇವತ್ತು ಬರೆಸ್ಕೊಳ್ಳೋ ದಿನ, ಹೆಜ್ಜೆ ಇಡಿ. ಸಿಂಹರಾಶಿ, ರಾಜನಾದವನು ಮಾತನಾಡಬಾರದು, ಗುರು ಆದವನು ಎಲ್ಲಿ ಮಾತಾಡಬೇಕು ಅಂತ ತಿಳ್ಕೊಂಡಿರ್ಬೇಕು. ದೇವನಾದವನು ಮಾತಾಡಲೇಬಾರದು, ರಾಜನಾದವನು ಮಾತಾಡಬೇಕು, ಬೇರೆಯವ್ರ ಮೂಲಕ ಮಾತಾಡಿಸ್ಬೇಕು, ನಾನು ಮಾತಾಡಬಾರ್ದು. ಗುರು ಆದವನು ಅಷ್ಟೇ, ತನ್ನ ಶಿಷ್ಯರ ಮೂಲಕ ತೋರಿಸ್ಕೊಡ್ಬೇಕು. ದೇವನಾದವನು ಭಕ್ತನ ಮೂಲಕ ಅಂತ ಹೇಳ್ತೀವಿ. ಮೂರು ಮಾತನಾಡೋ ಅಧಿಕಾರ ಇಲ್ಲ. ಮಾತಾಡ್ಕೂಡ್ದು ಆ ಸ್ಥಾನಕ್ಕೆ ಬಂದ್ಮೇಲೆ. ಇಫ್ ಯು ಆರ್ ಎ ಕಿಂಗ್, ಇಫ್ ಯು ಆರ್ ಎ ಲೀಡರ್, ಇಫ್ ಯು ಆರ್ ಎ ಗುರು, ನೋ ಮೋರ್ ಟಾಕ್ಸ್. ಓಂ ನಮ ಶಿವಾಯ. ಆಯ್ತು ಬಿಡಪ್ಪ, ಆಯ್ತು ಇಷ್ಟೇ, ನೋ ಮೋರ್ ಟಾಕ್ಸ್. ಆ ಸ್ಥಾನಕ್ಕೆ ಬಂದ್ಮೇಲೆ ನೀವು ಆ ಸ್ಥಾನದಲ್ಲಿದ್ದೀರಾ, ಇವತ್ತು ಮಾತಾಡಬೇಡಿ. ಆ ಮಾತು ನಾಡದಿರುವುದೇ ನಿಮ್ಗೆ ಗೆಲುವಿನ ಕಟ್ಟಿಟ್ಟಬಹುದು. ಕನ್ಯಾ ರಾಶಿ, ನಿಮ್ಮ ಮಾತೆ ಬಂಡವಾಳ ಇವತ್ತಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಎಂಥ ಜಗಳವನ್ನಾದರೂ, ಎಂಥ ಸಮಸ್ಯೆಯನ್ನಾದರೂ ಪರಿಷ್ಕಾರ ಕೊಡತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ ಕನ್ಯಾ ರಾಶಿಗೆ. ಚೆನ್ನಾಗಿದೆ. ಇನ್ನು ತುಲಾರಾಶಿ ಹಾಗೂ ಮಿಕ್ಕ ರಾಶಿಗಳ ಫಲಾಫಲವನ್ನು ಒಂದು ಪುಟ್ಟು ವಿರಾಮ ತಗೊಂಡು ಮಾತಾಡೋಣಂತೆ. ಮಾತೃದೇವೋಭವ. ನಿಮ್ಮ ಜೀವನದ ಪ್ರತಿ ಕನಸು ಒಂದು ಪುಟ್ಟ ಆರಾಧನೆಯೊಂದಿಗೆ ಆರಂಭವಾಗಲಿ, ಅಮ್ಮನ ಆಶೀರ್ವಾದದೊಂದಿಗೆ. ನಮಾಮಿ ಶಂಕರ್. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರುಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ ಪಿ ಸಿ ಓ ಡಿ ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾರಾಶಿ ಚೆನ್ನಾಗಿದೆ. ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚಂದ್ರ ಬುಧನ್ಸಾರ, ಫಿನಾನ್ಸ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಇಂಜಿನಿಯರಿಂಗ್ ಅಡ್ವೈಸರ್, ಮ್ಯಾನೇಜ್ಮೆಂಟ್, ಬ್ಯಾಂಕಿಂಗ್, ಫಿನಾನ್ಸ್, ಕೊಡೋದು ತಗೊಳ್ಳೋದು, ಲೇವಾದೇವಿ, ಇಂಥ ಒಂದು ವ್ಯವಹಾರ ವ್ಯವಸ್ಥೆಯಲ್ಲಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಅನುಕೂಲತೆ. ವೃಶ್ಚಿಕ ರಾಶಿ, ಖಂಡಿತ ನೀವೊಂದು ಅಂಗಡಿ ಇಟ್ಕೊಂಡಿದ್ದೀರಾ, ಚಿಲ್ಲರೆ ಅಂಗಡಿ, ಧೂಪದ ಅಂಗಡಿ, ದೇವಸ್ಥಾನ, ಈ ಒಂದು ಆಚಾರ್ಯ ಪ್ರವೃತ್ತಿ, ಶಿಲ್ಪಕಲಾ, ಪೇಂಟಿಂಗ್, ಡಿಸೈನಿಂಗ್, ಇಂಟೀರಿಯರ್, ಅಲಂಕಾರ, ಉಪ್ಪ, ಓರಣ, ನಾಟ್ಯ, ಡಾನ್ಸ್ ಸ್ಕೂಲು, ಮ್ಯೂಸಿಕ್ ಸ್ಕೂಲು, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಧನುಸು ರಾಶಿ, ಕೊಡುವುದು ತೆಗೆದುಕೊಳ್ಳುವ ವ್ಯವಹಾರಗಳಲ್ಲಿ ಪ್ರಗತಿ, ಬಟ್ ತಗೊಳ್ಳೋನು ಬಲವಾಗಿದ್ದಾನೆ, ಎಚ್ಚರಿಕೆ. ಸಿಕ್ಕಾಕ್ಸ್ಬಿಟ್ಟು ಡಾಕ್ಯುಮೆಂಟೇಷನ್, ಹೆಚ್ಚಿನ ಲಾಭ, ಏನೋ ಗೊತ್ತಿಲ್ಲ, ಕಷ್ಟ ಅಂತ ತಗೋತೀವಿ. ಕೆಲವರು ಬಂದು ಅದನ್ನೇ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ. ಸಹಾಯ ಅಂತ ಹೋಗ್ತೇವೆ, ಅದನ್ನೇ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ. ಎಷ್ಟಾದರೂ ಗುರು ಲಗ್ನ ಅಲ್ವಾ, ಒಳ್ಳೆಯದು ಅಂತ ಹೋಗಿರ್ತೀರಿ, ದುರುಪಯೋಗ ಮಾಡ್ಕೋತಾರೆ, ಎಚ್ಚರಿಕೆ.
ಸ್ವಲ್ಪ ನಿಧಾನ ಮಾಡಿ ಕೇಳಿ ಹೆಜ್ಜೆ ಇಡಿ. ಬುಧ ರಾಹು ಅಂದ್ರೆ ಲಾಯರ್, ಎಕ್ಸ್ಪರ್ಟೀಸ್, ಇಂಜಿನಿಯರ್ಸ್, ಟೆಕ್ನಿಷಿಯನ್ಸ್ ಅಂತ ಹೇಳ್ತವೆ, ಅದರಲ್ಲಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ ಖಂಡಿತ. ಮಕರ ರಾಶಿ ಚೆನ್ನಾಗಿದೆ, ಬುಧನೂ ಕೇಂದ್ರ, ಚಂದ್ರ ಉಪಜಯ ಸ್ಥಾನ, ಅದ್ಭುತವಾಗಿದೆ. ಇಂಟೀರಿಯರ್ ಡೆಕೋರೇಷನ್, ಅಲಂಕಾರಿಕ, ಒಪ್ಪ, ಓರಣ, ಮಾತು, ಕಸ್ಟಮರ್ ಸರ್ವಿಸ್, ಮೀಡಿಯಾ, ಮ್ಯಾನೇಜ್ಮೆಂಟ್, ಫಂಡ್ ರೈಸಿಂಗ್, ಈ ಒಂದು IT ಇಂಡಸ್ಟ್ರಿ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಕುಂಭರಾಶಿ ಉಪಜಯ ಸ್ಥಾನದಲ್ಲಿ ಬುಧ, ಚಂದ್ರ ಬುಧನ್ಸಾರದಲ್ಲಿ ಗೆಲುವೆ, ಜ್ಯೇಷ್ಠ ನಕ್ಷತ್ರ ಪ್ರಭಾವ, ಜ್ಯೇಷ್ಠರಾಗಿ ಮುಂದಕ್ಕೆ ಹೆಜ್ಜೆ ಇಟ್ಟು ನಿಲ್ಲತಕ್ಕಂಥ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ನೀವೇ ಒಂದು ಲೀಡರಾಗಿ, ಗುರುವಾಗಿ, ಮಾರ್ಗದರ್ಶಕರಾಗಿ ನಿಮ್ಮ ಹಿಂದ್ಗಡೆ ಒಂದು ಪಡೆ ಇದೆ. ಗೆಲುವು ಕಟ್ಟಿಟ್ಟ ಬುತ್ತಿ, ಚೆನ್ನಾಗಿದೆ. ಮೀನರಾಶಿ ಬುಧನಿಗೂ ನಿಮಗೂ ಸ್ವಲ್ಪ ಅಷ್ಟಕ್ಕಷ್ಟೇ ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ಎಚ್ಚರಿಕೆ. ಮಾತಲ್ಲೋ, ಯಾರೋ ಕನ್ವಿನ್ಸಿಂಗೋ, ಇನ್ನೊಂದೋ ಏನೋ ಒಂದು ಲೆಕ್ಕಾಚಾರಗಳು ನಡೀತಕ್ಕಂಥ ಒಂದು ಭಾವ ಇರುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಹೌದು, ನಾವು ನಮಗೆ ಮೋಸ ಮಾಡೋಕೆ ಬರಲ್ಲ. ಕಲಿಯುಗದ ಅತಿ ದೊಡ್ಡ ದೋಷ ಏನೋ ಗೊತ್ತ, ನಮ್ಮ ಮೂರ್ಖತನವೇ ನಮ್ಮನ್ನ ಮೋಸಕ್ಕೆ ಹೋಗ್ತಕ್ಕಂಥದ್ದು ಮಾಡೋದು. ಏನು ಮಾಡಬೇಕಂದ್ರೂ ಇವತ್ತು ನಮ್ಮ ಪಡೆಗೆ ಒಂದು ಸಿಸ್ಟಮನ್ನು ನಾವು ಬಿಲ್ಡ್ ಮಾಡ್ತಿದ್ದೇವೆ. ದೈವಾನುಗ್ರಹ ದೊಡ್ಡದಾಗಲಿ, ಏನ್ ಮಾಡ್ಬೇಕಂದ್ರು ನಮ್ಮ ಲೀಗಲ್ ಸಿಸ್ಟಮ್ನ ಕೇಳದೆ ಮಾಡಬಾರ್ದು ಅಂತ. ಸಾಮಾನ್ಯ ಮನುಷ್ಯ ಲಾಯರ್ ಹತ್ರ ಹೋಗ್ಲಿಕ್ಕೆ ಆಗೋಲ್ಲ, ಗೊತ್ತು ಇರಲ್ಲ, ಆಲೋಚನೆಯೂ ಗೊತ್ತಿರಲ್ಲ. ಸೊ ಅಂಥದ್ದೊಂದು ಎಡವಟ್ಟಾಗಬಾರ್ದು ಅಂತೇಳಿ ಒಂದು ನಿಯಮ ಮಾಡ್ತಿದ್ದೇವೆ. ನೀವು ಅಷ್ಟು ಮೀನರಾಶಿ, ಕೀಪ್ ಒಂದು ವರ್ಷಕ್ಕೊಂದು 5,000 or 10,000 ಒಂದು ದೊಡ್ಡ ವ್ಯವಹಾರಗಳಲ್ಲಿ ಇದ್ದೀರಿ, ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿದ್ದೀರಿ, ಪೇ ದ ಫೀಸ್, ಕೀಪ್ ಎ ರೈಟ್ ಲಾಯರ್, ಒಂದು ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರ ಕೇಳಿ ಹೆಜ್ಜೆ ಇಡಿ. ಗೆಲುವು ಕಟ್ಟಿಟ್ಟ ಬುತ್ತಿ, ಒಳ್ಳೆಯದಾಗ್ಲಿ. ಮಾತೃದೇವೋ ಭವ.